ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನ ಪ್ರಿಯ ವೀಕ್ಷಕರೇ, ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವ ಮೊದಲು ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿಯ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಿರತಕ್ಕಂಥ ಜೀವವುಳ್ಳ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಅಧ್ಯಯನ ಮಾಡುವಾಗ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಡೆಸಲು ಪ್ರಾರ್ಥಿಸ್ತೇವೆ. ಕರ್ತನೆ, ಪ್ರಿಯ ವೀಕ್ಷಕರನ್ನು ಕರುಣಿಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರ, ಘನಮಾನ, ಮಹಿಮೆಗಳು ಉಂಟಾಗಲಿ. ಆಮೆನ್. ನಾವು ಕಳೆದಂಥ ಅನೇಕ ವಾರಗಳಿಂದ ಯೇಸು ಕ್ರಿಸ್ತನ ಜನನದ ಕುರಿತು ಮತ್ತಾಯನ ಸುವಾರ್ತೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. 18ನೇ ವಚನವನ್ನು ನಾವು ಬಹಳ ಸ್ಪಷ್ಟವಾಗಿ ಗಮನಿಸಿದ್ದೇವೆ. ಏನಂತ ಉಂಟಲ್ಲಿ, ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಇವಾಗ ಯಾವ ರೀತಿಯಲ್ಲಿ ಯಹೂದ್ಯ ಪದ್ಧತಿಯ ಪ್ರಕಾರವಾಗಿ ವಿವಾಹದ ಕಾರ್ಯದಲ್ಲಿ ಎರಡು ಭಾಗಗಳು, ಒಂದು ವಿವಾಹದ ನಿಶ್ಚಯ ಕಾರ್ಯ, ಎರಡನೇದು ಸುಮಾರು ಒಂದು ವರ್ಷದ ನಂತರ ವಿವಾಹದ ಕಾರ್ಯ ನಡೆಯುವಂಥ ಒಂದು ಹಿನ್ನೆಲೆಯನ್ನು ನಾನು ಕಳೆದ ವಾರ ವಿವರಿಸಿದ್ದೇನೆ. ಈವಾಗ ಮರಿಯಳ ಕುರಿತಾಗಿ ನಾವು ಅಧ್ಯಯನ ಮಾಡಿದ್ದು, ಅನೇಕರು ತಪ್ಪು ತಿಳಿದುಕೊಂಡಿರುವ ಪ್ರಕಾರವಾಗಿ ಯೋಸೇಫನಿಗೆ ಒಂದು ವೇಳೆ ಯೇಸು ಕ್ರಿಸ್ತನು ಹುಟ್ಟಿರದಿದ್ದರೆ ಹಾಗಾದರೆ ಮರಿಯಳು ಬೇರೆ ಯಾರಿಗೋ ಹುಟ್ಟಿರಬೇಕು ಎಂಬುದಾಗಿ ತಪ್ಪಾಗಿ ಹೇಳುವಂಥದ್ದನ್ನು ನೋಡಿದ್ದೇವೆ. ಆದರೆ ನಾವೀಗ ಓದಿದಂಥ ವಾಕ್ಯದಲ್ಲಿ ನಾವು ನೋಡುವಂಥದ್ದೇನೆಂದರೆ, ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದನು ಮತ್ತು ಆಕೆಯು ಕನ್ನಿಕೆಯಾಗಿದ್ದಳು. ಅಂದರೆ ಅವಳು ಇನ್ನೂ ಕೂಡ ಯಾವುದೇ ಲೈಂಗಿಕವಾದ ಸಂಪರ್ಕವಿಲ್ಲದೇ ಇದ್ದಂಥ ಒಂದು ಹಿನ್ನೆಲೆಯನ್ನು ನಾವಲ್ಲಿ ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಿಯರೇ, ವೆನ್ ವಿ ಥಿಂಕ್ ಅಬೌಟ್ ದ ವರ್ಜಿನ್ ಬರ್ತ್ ಆಫ್ ಮೇರಿ ಆಫ್ ಜೀಸಸ್ ಕ್ರೈಸ್ಟ್, The virgin birth should not have surprised those Jews who knew and believed the Old Testament. ಹಳೆ ಒಡಂಬಡಿಕೆಯನ್ನು ನಂಬಿದಂಥ ಯಹೂದ್ಯರಿಗೆ ಕನ್ಯಾ ಮರಿಯಳ ಆ ಒಂದು ಗರ್ಭದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿ ಬಂದಿದ್ದಾನೆ ಎಂಬುವಂಥದ್ದನ್ನು ಅವರು ತಿಳ್ಕೊಳ್ಳೋದು ಅವರಿಗೊಂದು ಆಶ್ಚರ್ಯವಾಗಿದ್ದಿರಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ, ಬಿಕಾಸ್ ಆಫ್ ಎ ಮಿಸ್ಇಂಟರ್ಪ್ರಿಟೇಷನ್ ಆಫ್ ದ ಫ್ರೇಸ್ ಎ ವುಮನ್ ಶಲ್ ಎನ್ಕಂಪಾಸ್ ಎ ಮ್ಯಾನ್ ಇನ್ ಜೆರೆಮಾಯ 31:22. ಮೆನಿ ರಬ್ಬಾಯ್ಸ್
They believed the Messiah would have an unusual birth. ಅನೇಕ ರಬ್ಬಿಗಳು ಅವರು ಚೆನ್ನಾಗಿ ತಿಳ್ಕೊಂಡಿದ್ರು ಏನಂತ ಹೇಳಿದ್ರೆ ಯೇಸು ಕ್ರಿಸ್ತನ ಜನನ ಅದು ಒಂದು ವಿಶೇಷವಾದ ಅದ್ಭುತವಾದಂಥ ಜನನವಾಗಿ ಇರುತ್ತದೆ ಎಂಬುದಾಗಿ ದೇ ಸೆಟ್ ಮೆಸ್ಸಾಯಾ ಈಸ್ ಟು ಹ್ಯಾವ್ ನೋ ಅರ್ಥ್ಲಿ ಫಾದರ್ ಬರಬೇಕಾದಂಥ ಮೆಸ್ಸಿಯನಿಗೆ ಅವನಿಗೆ ಈ ಲೋಕದ ತಂದೆ ಇರುವುದಿಲ್ಲ ದ ಬರ್ತ್ ಆಫ್ ಮೆಸ್ಸಾಯಾ ಶಲ್ ಬಿ ಲೈಕ್ ದ ಡ್ಯೂ ಆಫ್ ದ ಲಾರ್ಡ್ ಆಸ್ ಡ್ರಾಪ್ಸ್ ಅಪಾನ್ ದ ಗ್ರಾಸ್ ವಿದೌಟ್ ದ ಆಕ್ಷನ್ ಆಫ್ ಮ್ಯಾನ್ ಯಾವ ಮನುಷ್ಯನ ಕ್ರಿಯೆ ಇಲ್ಲದೆ ಒಬ್ಬ ಮೆಸ್ಸಿಯನ್ನು ಜನಿಸಿ ಹುಟ್ಟಿ ಬರುವಂಥದ್ದು ಅದೊಂದು ಇಟ್ಸ್ ಲೈಕ್ ಎ ಡ್ಯೂ ಆಫ್ ದ ಲಾರ್ಡ್ ಆಸ್ ಡ್ರಾಪ್ಸ್ ಅಪಾನ್ ದ ಗ್ರಾಸ್ ವಿದೌಟ್ ದ ಆಕ್ಷನ್ ಆಫ್ ಮ್ಯಾನ್ ಯಾವ ಮನುಷ್ಯನ ಕ್ರಿಯೆ ಇಲ್ಲದೆ ನೀರಿನ ತುಂತುರುಗಳು ಯಾವ ರೀತಿಯಲ್ಲಿ ಎಲೆಗಳ ಮೇಲೆ ಬೀಳ್ತದೋ ಹಾಗೆ ಇರ್ತದೆ ಎಂಬುದಾಗಿ ರಬ್ಬಿಗಳು ಹಳೆ ಒಡಂಬಡಿಕೆಯಲ್ಲಿ ಅವರು ಹೇಳ್ತಾ ಇದ್ರು ಬಟ್ ಈವನ್ ದಟ್ ಪುವರ್ ಇಂಟರ್ಪ್ರಿಟೇಷನ್ ಆಫ್ ಎನ್ ಒಬ್ಸ್ಕ್ಯೂರ್ ಟೆಕ್ಸ್ಟ್ ಎಸ್ಯೂಮ್ಡ್ ಎ ಯುನೀಕ್ ಬರ್ತ್ ಫಾರ್ ದ ಮೆಸ್ಸಾಯಾ ನಾವು ಅದನ್ನೊಂದು ಸರಿಯಾದಂಥ ಒಂದು ವಾಕ್ಯ ಎಂಬುದಾಗಿ ಹೇಳಲಿಕ್ಕೆ ಆಗದಿದ್ದರೂ ಯಹೂದ್ಯರಲ್ಲಿ ಒಂದು ಸ್ವಲ್ಪ ಮಟ್ಟಿನ ಒಂದು ತಿಳುವಳಿಕೆ ಇತ್ತು ಬರತಕ್ಕಂಥ ಮೆಸ್ಸಿಯನು ಆತನು ಒಬ್ಬ ಅದ್ಭುತನಾಗಿ ಹುಟ್ಟಿ ಬರತಕ್ಕಂಥವನೆಂಬುದಾಗಿ ಏಷಾಯನ ಪ್ರವಾದನ ಗ್ರಂಥ 7:14 ಬರುವಾಗ ವಿ ಸಿ ಐಸಾಯಾ ಹೀ ಇಂಡಿಕೇಟೆಡ್ ಎ ಬರ್ತ್ ಬಟ್ ಈವನ್ ಇನ್ ಜೆನಿಸಿಸ್ ವಿ ಗೆಟ್ ಎ ಗ್ಲಿಮ್ಸ್ ಆಫ್ ಇಟ್ ಆದಿಕಾಂಡದಲ್ಲಿ ಅದರ ಒಂದು ಸೂಚನೆ ನಮಗೆ ಸಿಗ್ತದೆ ಗಾಡ್ ಸ್ಪೋಕ್ ಟು ದ ಸರ್ಪೆಂಟ್ ಆಫ್ ದ ಎನ್ಮಿಟಿ ದ್ಯಾಟ್ ವುಡ್ ಹೆನ್ಸ್ ಫೋರ್ತ್ ಎಕ್ಸಿಸ್ಟ್ ಬಿಟ್ವೀನ್ ಯುವರ್ ಸೀಡ್ ಅಂಡ್ ಹರ್ ನಿನ್ನ ಸಂತಾನಕ್ಕೂ ಆಕೆ ಸಂತಾನಕ್ಕೂ ವಿರೋಧ ಇರುವುದು ಎಂಬುದಾಗಿ ದೇವರು ಹೇಳಿದಾಗ ಅಲ್ಲಿ ಒಂದು ಸೂಕ್ಷ್ಮವಾದ ಸತ್ಯವನ್ನು ನಾವು ಗಮನಿಸಬಹುದು ಇನ್ ಎ ಟೆಕ್ನಿಕಲ್ ಸೆನ್ಸ್ ದ ಸೀಡ್ ಬಿಲಾಂಗ್ಸ್ ಟು ದ ಮ್ಯಾನ್ ನಿನ್ನ ಸಂತತಿಯು ಎಂಬುದಾಗಿ ಹೇಳುವಾಗ ಅದು ಮನುಷ್ಯನನ್ನು ಸೂಚಿಸುವಂಥ ದಟ್ ಸೀಡ್ ಈಸ್ ಫ್ರಮ್ ಮ್ಯಾನ್ ಆನಂತರ ಮೇರೀಸ್ ಇಂಪ್ರೆಗ್ನೇಷನ್ ಬೈ ದ ಹೋಲಿ ಸ್ಪಿರಿಟ್ ಈಸ್ ದ ಓನ್ಲಿ ಇನ್ಸ್ಟೆನ್ಸ್ ಇನ್ ಹ್ಯೂಮನ್ ಹಿಸ್ಟರಿ ದಟ್ ಎ ವುಮನ್ ಹ್ಯಾಡ್ ಸೀಡ್ ವಿದ್ ಇನ್ ಹರ್ ದಟ್ ಡಿಡ್ ನಾಟ್ ಕಮ್ ಫ್ರಮ್ ಎ ಮ್ಯಾನ್ ಮರಿಯಳಿಗೆ ಪವಿತ್ರಾತ್ಮನ ಮೂಲಕವಾಗಿ ಆಕೆ ಗರ್ಭಧರಿಸಿದಳು ಎಂಬುದಾಗಿ ಹೇಳುವಾಗ ಆಕೆಯ ಗರ್ಭಧಾರಣೆಗೆ ಯಾವ ಮನುಷ್ಯನೂ ಅಲ್ಲಿ ಕಾರಣಕರ್ತನಾಗಿಲ್ಲ ಎಂಬುವಂಥದ್ದನ್ನು ನಾವು ತಿಳಿಕೊಳ್ಳುತ್ತೇವೆ ದ ಪ್ರಾಮಿಸ್ ಟು ಅಬ್ರಹಾಮ್ ಕನ್ಸರ್ನ್ಡ್ ಇಸ್ ಸೀಡ್ ಎ ಕಾಮನ್ ವೇ ಆಫ್ ರೆಫರಿಂಗ್ ಟು ಆಫ್ ಸ್ಪ್ರಿಂಗ್ ನಿನ್ನ ಸಂತಾನ ಎಂಬುದಾಗಿ ಅಬ್ರಹಾಮನಿಗೆ ಹೇಳುವಾಗ ಅಬ್ರಹಾಮನ ಆ ಬೀಜ ಅಥವಾ ಆ ಸಂತತಿ ಅದರ ಕುರಿತು ಹೇಳುವಂಥದ್ದು ದಿಸ್ ಯುನೀಕ್ ರೆಫರೆನ್ಸ್ ಟು ಹರ್ ಸೀಡ್ ಆದರೆ ಇಲ್ಲಿ ಯೋಸೇಫನ ಸಂತತಿ ಎಂಬುದಾಗಿ ಹೇಳುವುದಿಲ್ಲ ಬಟ್ ಹರ್ ಸೀಡ್ ಆಕೆಯ ಸಂತತಿ ಲುಕ್ಸ್ ಬಿಯಾಂಡ್ ಆ್ಯಡಮ್ ಆ್ಯಂಡ್ ಈವ್ ಟು ಮೇರಿ ಆ್ಯಂಡ್ ಟು ಜೀಸಸ್ ಕ್ರೈಸ್ಟ್ ನನ್ನ ಪ್ರಿಯರೇ ಎಷ್ಟು ಸತ್ಯ ಪ್ರವಾದನಾತ್ಮಕವಾಗಿ ದೇವರು ಆ ಅನಾದಿ ಕಾಲದಲ್ಲಿ ಆದಾಮ ಅವರ ಜೊತೆಯಲ್ಲಿ ಆತನು ಹೇಳಿದಂಥ ಮಾತು ಪ್ರತ್ಯೇಕವಾಗಿ ಅವಳ ಜೊತೆಯಲ್ಲಿ ಹೇಳಿದಂಥ ಮಾತು ನಿನ್ನ ಸಂತಾನಕ್ಕೂ ನಾವು ಯಾವಾಗಲೂ ಸಂತಾನ ಎಂಬುದಾಗಿ ಹೇಳುವಾಗ ಒಬ್ಬ ಪುರುಷನನ್ನು ಉಲ್ಲೇಖ ಮಾಡ್ತೇವೆ ಸ್ತ್ರೀಯನ್ನು ಉಲ್ಲೇಖ ಮಾಡುವುದಿಲ್ಲ ನೀನು ಯಾರಿಗೆ ಹುಟ್ಟಿದ್ದಂತ ಹೇಳಿದರೆ ನಾವಲ್ಲಿ ಪ್ರಾಥಮಿಕವಾಗಿ ನಾವು ಮಾತನಾಡುವಂಥದ್ದು ಒಬ್ಬ ಪುರುಷ ತಂದೆ ನೀನು ಯಾರಿಗೆ ಹುಟ್ಟಿದ್ದು ನಾವು ಯಾರ ವಿಷಯವಾಗಿ ಹೇಳ್ತೇವಾಗ ನಮ್ಮ ತಂದೆಯ ಕುರಿತು ಹೇಳ್ತೇವೆ ತಾಯಿಯ ಕುರಿತು ಹೇಳುವುದಿಲ್ಲ ಖಂಡಿತವಾಗಿಯೂ ತಾಯಿಯ ಮೂಲಕವಾಗಿ ಜನ್ಮ ಮಾಡಿ ಜನ್ಮವೆತ್ತಿ ನಾವು ಬಂದದ್ದು
ಆದರೆ ನಿನ್ನ ಸಂತಾನ ಯಾವುದು ಎಂಬುದಾಗಿ ಹೇಳಿದರೆ ತಂದೆಯ ಸಂತಾನ. ನಿನ್ನ ಸಂತತಿ ಎಂಬುದಾಗಿ ಹೇಳುವಾಗ ಒಬ್ಬ ಪುರುಷನ ಸಂತತಿ. ಆದರೆ ಮರಿಯಳ ಕುರಿತಾಗಿ ನಾವು ನೋಡುವಾಗ ಏನಂತ ಉಂಟೋ, ಆಕೆಯ ಸಂತತಿ. ನನ್ನ ಪ್ರಿಯರೇ, ಇದೆಷ್ಟೊಂದು ಅದ್ಭುತವಾದಂಥ ಒಂದು ಸತ್ಯ. ಭಕ್ತನಾದ ಪೌಲನು ಗಲಾತ್ಯದವರಿಗೆ ಬರೆಯುವಾಗ 4:4 ಆತನು ಹೀಗೆ ಹೇಳ್ತಾನೆ, ವೆನ್ ದ ಫುಲ್ನೆಸ್ ಆಫ್ ದ ಟೈಮ್ ಕೇಮ್, ಕಾಲವು ಪರಿಪೂರ್ಣವಾದಾಗ ಗಾಡ್ ಸೆಂಟ್ ಫೋರ್ತ್ ದಿ ಸನ್ ಬಾರ್ನ್ ಆಫ್ ಎ ವುಮನ್. ಒಬ್ಬ ಸ್ತ್ರೀಯಲ್ಲಿ ಒಬ್ಬ ಮಗನು ಹುಟ್ಟಿ ಬಂದನು. ದೇವರು ಒಬ್ಬ ಮಗನನ್ನು ಕಳುಹಿಸಿಕೊಟ್ಟನು, ಆತನು ಆ ಸ್ತ್ರೀಯಲ್ಲಿ ಜನಿಸಿ ಬಂದನು. ನೀನು ಯಾರಿಗೆ ಹುಟ್ಟಿದಂತ ಹೇಳಿದರೆ ನಾವು ಯಾರ ಕುರಿತು ಹೇಳ್ತೇವೆ? ನನ್ನ ತಂದೆಯ ಕುರಿತು. ನನ್ನ ತಂದೆಗೆ ಹುಟ್ಟಿದವನು, ನನ್ನ ತಾಯಿಗೆ ಹುಟ್ಟಿದವನೆಂಬುದಾಗಿ ನಾನು ಹೇಳುವುದಿಲ್ಲ, ನನ್ನ ತಂದೆಗೆ ಹುಟ್ಟಿದವನು. ದ ಸೀಡ್ ಆಫ್ ಮೈ ಫಾದರ್, ನನ್ನ ತಂದೆಯ ಸಂತತಿ. ಆದರೆ ಮರಿಯಳ ಕುರಿತಾಗಿ ನೋಡುವಾಗ ಆಕೆಯ ಸಂತತಿ. ದೇರ್ ಇಸ್ ನೋ ಹ್ಯೂಮನ್ ಫಾದರ್ ಇನ್ ದ್ಯಾಟ್ ವರ್ಸ್. ಆ ವಚನದಲ್ಲಿ ಗಲಾತ್ಯ 4:4 ಒಬ್ಬ ಮನುಷ್ಯನ ಪುರುಷನ ಸ್ಥಾನ ಇಲ್ಲದಿರುವುದನ್ನು ನಾವು ನೋಡ್ತೇವೆ. ಜೀಸಸ್ ಹ್ಯಾಡ್ ಟು ಹ್ಯಾವ್ ಒನ್ ಹ್ಯೂಮನ್ ಪೇರೆಂಟ್. ಯೇಸುವಿಗೆ ಒಂದೇ ಒಂದು ಆತ್ಮೀಕವಾದಂಥ ಆ ಒಂದು ತಂದೆ ತಾಯಿಗಳಿದ್ದ ಹಾಗೆ ಹಿ ಕುಡ್ ನಾಟ್ ಹ್ಯಾವ್ ಬೀನ್ ಹ್ಯೂಮನ್. ಅವನು ಮನುಷ್ಯನಾಗಿರಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಬಟ್ ಹಿ ಆಲ್ಸೋ ಹ್ಯಾಡ್ ಟು ಹ್ಯಾವ್ ಡಿವೈನ್ ಪೇರೆಂಟೇಜ್. ದೈವಿಕವಾದಂಥ ಆ ಒಂದು ಹಿನ್ನೆಲೆ ಆತನಿಗಿರಬೇಕು. ಆರ್ ಹೀ ಕುಡ್ ನಾಟ್ ಹ್ಯಾವ್ ಮೇಡ್ ಎ ಸಿನ್ಲೆಸ್ ಪರ್ಫೆಕ್ಟ್ ಸ್ಯಾಕ್ರಿಫೈಸ್ ಆನ್ ಅವರ್ ಬಿಹಾಫ್. ಇಲ್ಲದಿರ್ತಿದ್ರೆ ನಿನ್ನ ಮತ್ತು ನನ್ನ ಬದಲಾಗಿ ಪರಿಪೂರ್ಣವಾದಂಥ ಆ ಒಂದು ಯಜ್ಞವನ್ನು ಆತನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಮತ್ತೆ ಸುವಾರ್ತೆ 1:19-20 ನಾವು ನೋಡೋಣ. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ, ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ನಾವು ಎರಡು ವಚನಗಳನ್ನು ನಾವು ಆಲೋಚನೆ ಮಾಡೋಣ. ಈಗ ಆಸ್ ಆಲ್ರೆಡಿ ಮೆನ್ಷನ್, ಆಲ್ ದೋ ಜೋಸೆಫ್ ಆ್ಯಂಡ್ ಮೇರಿ ವೆರ್ ಓನ್ಲಿ ಬಿಟ್ರೋದ್ ಅಟ್ ದಿಸ್ ಟೈಮ್, ಯೋಸೇಫನು ಮತ್ತು ಮರಿಯಳಿಗೆ ನಿಶ್ಚಯಿತಾರ್ಥವಾಗಿರಲಾಗಿ, ಹಿ ವಾಸ್ ಕನ್ಸಿಡರ್ಡ್ ಹರ್ ಹಸ್ಬೆಂಡ್ ಆ್ಯಂಡ್ ಶಿ ವಾಸ್ ಕನ್ಸಿಡರ್ಡ್ ಹಿಸ್ ವೈಫ್. ಆಕೆ ಆತನು ಅವಳಿಗೆ ಗಂಡ, ಆಕೆ ಅವನಿಗೆ ಹೆಂಡತಿ ಎಂಬುದಾಗಿ ಅವರು ಹೇಳಬಹುದಾಗಿತ್ತು. ಫಾರ್ ದ ವೆರಿ ರೀಸನ್ ದ್ಯಾಟ್ ಹಿ ವಾಸ್ ಎ ರೈಚಸ್ ಮ್ಯಾನ್. ಜೋಸೆಫ್ ಹ್ಯಾಡ್ ಎ ಡಬಲ್ ಪ್ರಾಬ್ಲಮ್, ಅಟ್ ಲೀಸ್ಟ್ ಇನ್ ಹಿಸ್ ಓನ್ ಮೈಂಡ್. ಯೋಸೇಫನು ಸಜ್ಜನನಾಗಿದ್ದರಿಂದ ಅವನಿಗೊಂದು ಎರಡು ರೀತಿಯ ಸಮಸ್ಯೆ ಬಂತು. ನಂಬರ್ 1, ಬಿಕಾಸ್ ಆಫ್ ಹಿಸ್ ರೈಚಸ್ ಮಾರಲ್ ಸ್ಟ್ಯಾಂಡರ್ಡ್ಸ್. ಆತನು ಸಜ್ಜನನಾಗಿದ್ದರಿಂದ ಹಿ ನ್ಯೂ ದ್ಯಾಟ್ ಹಿ ಶುಡ್ ನಾಟ್ ಗೋ ಥ್ರೂ ವಿತ್ ದ ಮ್ಯಾರೇಜ್ ಬಿಕಾಸ್ ಆಫ್ ಮೇರೀಸ್ ಪ್ರೆಗ್ನೆನ್ಸಿ. ಮರಿಯಳು ಆಕೆ ಗರ್ಭವತಿ ಆದದ್ದರಿಂದ ನಾನು ಈಗ ಆಕೆಯನ್ನು ವರಿಸುವುದಕ್ಕೆ ಮದುವೆಯಾಗುವುದಕ್ಕೆ ಸಾಧ್ಯವಿಲ್ಲ. ಹಿ ನ್ಯೂ ದ್ಯಾಟ್ ಹಿ ವಾಸ್ ನಾಟ್ ದ ಫಾದರ್. ಅವನಿಗೆ ಚೆನ್ನಾಗಿ ಗೊತ್ತಿತ್ತು, ಈ ಮರಿಯಳ ಗರ್ಭ ನನ್ನಿಂದ ಉಂಟಾದದ್ದಲ್ಲ. ಕ್ವೈಟ್ ನ್ಯಾಚುರಲಿ ದಟ್ ಮೇರಿ ಹ್ಯಾಡ್ ಎ ರಿಲೇಷನ್ಸ್ ವಿತ್ ಅನದರ್ ಮ್ಯಾನ್ ಅಂತ ಥಿಂಕ್ ಮಾಡ್ಬೋದಿತ್ತು. ಬಟ್ ಸೆಕೆಂಡ್ ಪ್ರಾಬ್ಲಮ್ ಹಿ ಹ್ಯಾಡ್, ಬಿಕಾಸ್ ಆಫ್ ಹಿಸ್ ರೈಚಸ್ ಲವ್ ಆ್ಯಂಡ್ ಕೈಂಡ್ನೆಸ್,
ಆತನ ನೀತಿಯ ಪ್ರೀತಿ ಮತ್ತು ಕರುಣೆಯಿಂದ ಹೀ ಕುಡ್ ನಾಟ್ ಬೇರ್ ದ ಥಾಟ್ ಆಫ್ ಶೇಮಿಂಗ್ ಹರ್ ಪಬ್ಲಿಕ್ಲಿ. ವಾಕ್ಯ ಏನು ಹೇಳ್ತದೆ, ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂಬುದಾಗಿ ಆತನು ಇದ್ದನು. ನನ್ನ ಪ್ರಿಯರೇ, ದೇರ್ ಇಸ್ ನೋ ಎವಿಡೆನ್ಸ್ ದಟ್ ಜೋಸೆಫ್ ಫೆಲ್ಟ್ ಆಂಗರ್. ಯೋಸೆಫನಿಗೆ ಕೋಪ ಬಂತು ಎಂಬುದಾಗಿ ಅಲ್ಲಿಲ್ಲ. ವಿ ಡು ನಾಟ್ ಸಿ ಜೋಸೆಫ್ ಹ್ಯಾಡ್ ಫೆಲ್ಟ್ ರಿಸೆಂಟ್ಮೆಂಟ್. ಅವನಿಗೆ ಸ್ವಲ್ಪ ಒಂದು ರೀತಿಯಾದಂಥ ಮತ್ಸರ ಬಂತು, ಆರ್ ಬಿಟ್ಟರ್ನೆಸ್, ಒಂದು ಕಹಿಯಾದಂಥ ಭಾವನೆ ಬಂತು ಎಂಬುದಾಗಿ ಅಲ್ಲಿ ಬರೆದಿಲ್ಲ. ಹಿ ಹ್ಯಾಡ್ ಬಿನ್ ಶೇಮ್ಡ್. ಅವನಿಗೆ ಇದು ಗೊತ್ತಾದಾಗ ಏನಂತೆ, ಅವನಿಗೆ ಒಂದು ರೀತಿಯಲ್ಲಿ ನಾಚಿಕೆ ಆಯಿತು. ಬಟ್ ಹಿಸ್ ಕನ್ಸರ್ನ್ ವಾಸ್ ನಾಟ್ ಫಾರ್ ಹಿಸ್ ಓನ್ ಶೇಮ್ ಬಟ್ ಫಾರ್ ಮೇರೀಸ್. ತನಗೆ ನಾಚಿಕೆ ಅಲ್ಲ, ಇನ್ನು ಮರಿಯಳಿಗೆ ನಾಚಿಕೆ ಆಗಬಾರ್ದು. ಹೀ ವಾಸ್ ನಾಟ್ ವಾಂಟಿಂಗ್ ಟು ಡಿಸ್ಗ್ರೇಸ್ ಹರ್ ಬೈ ಪಬ್ಲಿಕ್ ಎಕ್ಸ್ಪೋಜರ್ ಆಫ್ ಹರ್ ಸಪೋಸ್ಡ್ ಸಿನ್. ಇವಾಗ ಆಕೆ ಇಂಥ ಒಂದು ಪಾಪ ಮಾಡಿದ್ದಾಳೆ ಎಂಬುದಾಗಿ ಜನರಿಗೆ ಗೊತ್ತಾಗಬಾರ್ದು ಎಂಬಂಥ ಒಂದು ಚಿಂತೆ ಅವನಲ್ಲಿತ್ತು. ಯಾಕೆ? ಹೀ ಲವ್ಡ್ ಹರ್ ಸೋ ಡೀಪ್ಲಿ. ಆಕೆಯನ್ನು ಆತನು ಬಹಳವಾಗಿ ಪ್ರೀತಿ ಮಾಡಿದ. ಆ್ಯಂಡ್ ಹೀ ಡಿಟರ್ಮೈನ್ಡ್ ಸಿಂಪ್ಲಿ ಟು ಪುಟ್ ಹರ್ ಅವೇ ಸೀಕ್ರೆಟ್ಲಿ. ವಾಕ್ಯ ಹೇಳ್ತದೆ, ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ನನ್ನ ಪ್ರಿಯರೇ, ಬಿಟ್ಟು ಬಿಡಬೇಕೆಂದಿದ್ದನು. ಅಪೋಲ್ವೋ ಎಂಬುದಾಗಿ ಗ್ರೀಕ್ ಪದದಲ್ಲಿ ಉಂಟದು. ಟು ಪುಟವೇ, ಬಿಟ್ಟು ಬಿಡಬೇಕು. ಅಂದರೆ ಅರ್ಥ ಏನು? ವಿವಾಹ ವಿಚ್ಛೇದನೆ ಮಾಡಬೇಕು. ಜೋಸೆಫ್ಸ್ ಪ್ಲ್ಯಾನ್ ವಾಸ್ ಟು ಡೈವೋರ್ಸ್ ಹರ್ ಸೀಕ್ರೆಟ್ಲಿ. ಬಹಳ ಗುಪ್ತವಾಗಿ ವಿವಾಹ ವಿಚ್ಛೇದನೆ ಮಾಡಬೇಕು. ದ ಬಿಫೋರ್ ಲಾಂಗ್ ಎವ್ರಿ ಒನ್ ವುಡ್ ಹ್ಯಾವ್ ಗೆಸ್ಟ್ ಇಟ್ ವೆನ್ ದ ಮ್ಯಾರೇಜ್ ನೆವರ್ ಮೆಟೀರಿಯಲೈಸ್ಡ್. ಮದುವೆ ಆಗುವುದಕ್ಕಿಂತ ಮುಂಚಿತವಾಗಿ ಇವಾಗ ಆಕೆಯನ್ನು ಬಿಟ್ಟು ಬಿಡಬೇಕು. ಬಟ್ ಫಾರ್ ಎ ವೈಲ್ ಅಟ್ ಲೀಸ್ಟ್ ಶೀ ವುಡ್ ಬಿ ಪ್ರೊಟೆಕ್ಟೆಡ್ ಆ್ಯಂಡ್ ಶೀ ವುಡ್ ಲಿವ್. ಆದರೆ ಆಕೆ ಅವಳ ಭದ್ರತೆಯನ್ನು ನೋಡಬೇಕು. ವೈಲ್ ಹೀ ಕನ್ಸಿಡರ್ ದಿಸ್, ಅವನು ಇದರ ಕುರಿತಾಗಿ ಆಲೋಚನೆ ಮಾಡುತ್ತಿರುವಾಗ ದೇವರ ವಾಕ್ಯ ಏನು ಹೇಳ್ತದೆ, ಅವನು ಇದನ್ನು ಆಲೋಚಿಸುತ್ತಿರುವಾಗ 20ನೇ ವಚನ, ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡ. ವೈಲ್ ಹೀ ಕನ್ಸಿಡರ್ಡ್ ದಿಸ್, ಎನ್ ಏಂಜಲ್ ಆಫ್ ದ ಲೋರ್ಡ್ ಅಪಿಯರ್ಡ್ ಟು ಹಿಮ್ ಇನ್ ಎ ಡ್ರೀಮ್ ಆ್ಯಂಡ್ ಎಲೈಡ್ ಹಿಸ್ ಫಿಯರ್ಸ್. ಅವನ ಭಯವನ್ನು ನಿವಾರಿಸಿದನು. ಏನು ಹೇಳ್ತಾನೆ ಜೋಸೆಫ್, ಸನ್ ಆಫ್ ಡೇವಿಡ್, ಡು ನಾಟ್ ಬಿ ಅಫ್ರೇಡ್ ಟು ಟೇಕ್ ಮೇರಿ ಆಸ್ ಯುವರ್ ವೈಫ್, ಫಾರ್ ದ್ಯಾಟ್ ವಿಚ್ ಹಸ್ ಬೀನ್ ಕನ್ಸೀವ್ಡ್ ಇನ್ ಹರ್ ಈಸ್ ಆಫ್ ದ ಹೋಲಿ ಸ್ಪಿರಿಟ್. ಎಲ ಯೋಸೆಫನೇ ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಸೊ ದಿಸ್ ವರ್ಸ್ ಎಂಫಸೈಸಸ್ ದ ಸೂಪರ್ ನ್ಯಾಚುರಲ್ ಕ್ಯಾರೆಕ್ಟರ್ ಆಫ್ ದ ಹೋಲ್ ಇವೆಂಟ್. ದೈವಿಕವಾಗಿ ನಡೆದಂಥ ಒಂದು ಘಟನೆ ಎಂಬುದು ಈ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಕಂಡುಬರುತ್ತದೆ. ಟು ರೀಇನ್ಫೋರ್ಸ್ ದ ಎನ್ಕರೇಜಿಂಗ್ ವರ್ಡ್ಸ್ ಆಸ್ ವೆಲ್ ಆಸ್ ಟು ವೆರಿಫೈ ಜೀಸಸ್ ರಾಯಲ್ ಲೈನೇಜ್. ಯೇಸು ಕ್ರಿಸ್ತನ ಅರಸುತನದ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳಿಕ್ಕೆ ಶಕ್ತರಾಗುವಂತೆ ದ ಬೈಬಲ್ ಸೇಸ್ ದ ಏಂಜಲ್ ಎಡ್ರೆಸ್ಡ್ ಜೋಸೆಫ್ ಆಸ್ ಸನ್ ಆಫ್ ಡೇವಿಡ್. ಇವಾಗ ಆ ದೇವದೂತನು ಯೋಸೆಫನನ್ನು ಏನಂತ ಕರೀತಾನೆ ಸ್ವಲ್ಪ ನೋಡ್ರಿ. ಎಲೈ ಯೋಸೆಫನೇ,
ದಾವೀದನ ವಂಶದವನೇ. ಎಲೈ ಯೋಸೇಫನೇ ದಾವೀದನ ವಂಶದವನೇ. ಎಲೈ ಯೋಸೇಫನೇ ದಾವೀದನ ವಂಶದವನೇ. ಸನ್ ಆಫ್ ಡೇವಿಡ್. ಈವನ್ ದೋ ಹಿ ವಾಸ್ ನಾಟ್ ದ ರಿಯಲ್ ಸನ್ ಆಫ್ ಜೋಸೆಫ್, ಜೀಸಸ್ ವಾಸ್ ಇಸ್ ಲೀಗಲ್ ಸನ್. ಯೇಸು ಕ್ರಿಸ್ತನು ಯೋಸೇಫನಿಗೆ, ಯೋಸೇಫನು ಆತನಿಗೆ ತಂದೆಯಾಗಿಲ್ಲದಿದ್ದರು. ಕಾನೂನಿನ ಪ್ರಕಾರವಾಗಿ ಯೋಸೇಫನು ಯೇಸು ಕ್ರಿಸ್ತನಿಗೆ ತಂದೆಯಾಗಿದ್ದನು. ಹಿಸ್ ಫಾದರ್ ಇನ್ ಆಕ್ಚುಯಾಲಿಟಿ ವಾಸ್ ಗಾಡ್ ಹಿಮ್ಸೆಲ್ಫ್. ಯೇಸುವಿನ ನಿಜವಾದ ತಂದೆ ಆತನು ನಿಜ ದೇವರು ತಾನೇ ಆಗಿದ್ದ. ಹೂ ಕನ್ಸೀವ್ಡ್ ಹಿಮ್ ಬೈ ದ ಹೋಲಿ ಸ್ಪಿರಿಟ್. ದೇವರ ಪರಿಶುದ್ಧಾತ್ಮನ ಮೂಲಕವಾಗಿ ಮರಿಯಳಲ್ಲಿ ಗರ್ಭಧರಿಸಿದೆ ಜನಿಸಿದಂಥ ಯೇಸು. ಬಟ್ ಇಸ್ ರಾಯಲ್ ರೈಟ್ ಇನ್ ದ ಡೇವಿಡಿಕ್ ಲೈನ್ ಕೇಮ್ ಬೈ ಜೋಸೆಫ್. ಆದರೆ ನಾನು ದಾವೀದನ ಸಂತಾನದಲ್ಲಿ ಬಂದಂಥವನು ಎಂಬುದನ್ನು ಸಾಬೀತುಪಡಿಸಲಿಕ್ಕೆ ದೇವದೂತನು ಯೋಸೇಫನನ್ನು ಕುರಿತು ಮಾತನಾಡುವಾಗ ಏನಂತ ಹೇಳ್ತಾನೆ, ದಾವೀದನ ವಂಶದವನೇ. ಎಲೈ ಯೋಸೇಫನೇ ದಾವೀದನ ವಂಶದವನೇ. ಓ, ಇನ್ ದೋಸ್ ವರ್ಡ್ಸ್ ಈಸ್ ದ ಅಲ್ಟಿಮೇಟ್ ಟೆಸ್ಟಿಮನಿ ಟು ದ ವರ್ಜಿನ್ ಬರ್ತ್. ಇಟ್ ಈಸ್ ದ ಟೆಸ್ಟಿಮನಿ ಆಫ್ ದ ಹೋಲಿ ಏಂಜಲ್ ಫ್ರಮ್ ದ ಲಾರ್ಡ್ ಗಾಡ್ ಹಿಮ್ಸೆಲ್ಫ್. ನನ್ನ ಪ್ರಿಯರೇ, ಎಂಥ ಅದ್ಭುತವಾದಂಥ ಒಂದು ಜನನ. ದರ್ ವಾಸ್ ನಥಿಂಗ್ ಪಿಕ್ಯುಲಿಯರ್ ಅಬೌಟ್ ದ ಬರ್ತ್ ಆಫ್ ಜೀಸಸ್. ಹಿ ವಾಸ್ ನಾಟ್ ಗಾಡ್ ಇನ್ಕಾರ್ನೇಟ್ ಆ್ಯಂಡ್ ನೋ ವರ್ಜಿನ್ ಮದರ್ ಬೋರ್ ಹಿಮ್. ದ ಚರ್ಚ್ ಇನ್ ಇಟ್ಸ್ ಏನ್ಷಿಯಂಟ್ ಝೀಲ್ ಫಾದರ್ಡ್ ಎ ಮಿತ್ ಆ್ಯಂಡ್ ಬಿಕೇಮ್ ಬೌಂಡ್ ಟು ಇಟ್ ಆ್ಯಸ್ ಎ ಡಾಗ್ಮಾ ಅಂತ ಹೇಳಿ ಒಬ್ಬ ಮನುಷ್ಯ ಇದರ ಕುರಿತು ವರ್ಣನೆ ಮಾಡಿದ. ನನ್ನ ಪ್ರಿಯರೇ, ಆದರೆ ಯು ನೋ ವಾಟ್ ಸ್ಟ್ಯಾಂಡ್ಸ್ ನಾಟ್ ದ ಡಾಗ್ಮಾ ಬಟ್ ದ ಟೆಸ್ಟಿಮನಿ ಆಫ್ ದ ಬೈಬಲ್. ಇಟ್ ಈಸ್ ದ ಟೆಸ್ಟಿಮನಿ ಆಫ್ ದ ಬೈಬಲ್. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಸತ್ಯ ಅದು ಸದಾಕಾಲಕ್ಕೆ ನಿಲ್ಲುವಂಥದ್ದು. ಆಮೇಲೆ ಇನ್ನೊಂದು ವಚನಕ್ಕೆ ಬರೋಣ, 21ನೇ ವಚನ. ಆಕೆಯು ಒಬ್ಬ ಮಗನನ್ನು ಹಡಿಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಶಿ ಶಲ್ ಬ್ಯಾರ್ ಎ ಸನ್ ಆ್ಯಂಡ್ ಯು ಶಲ್ ಕಾಲ್ ಇಸ್ ನೇಮ್ ಜೀಸಸ್, ಫಾರ್ ಇಟ್ ಈಸ್ ಹೀ ಹೂ ವಿಲ್ ಸೇವ್ ಇಸ್ ಪೀಪಲ್ ಫ್ರಮ್ ದೇಯರ್ ಸಿನ್ಸ್. ನನ್ನ ಪ್ರಿಯರೇ, ದೇವರ ವಾಕ್ಯ ಹೇಳುವಂಥದ್ದು ಆಸ್ ಇಫ್ ಟು ರೀಇನ್ಫೋರ್ಸ್ ದ ಟ್ರೂತ್ ಆಫ್ ಜೀಸಸ್ ಡಿವೈನ್ ಕನ್ಸೆಪ್ಷನ್. ದ ಏಂಜಲ್ ಟೆಲ್ಸ್ ಜೋಸೆಫ್ ದಟ್ ಶೀ ವಿಲ್ ಬೇರ್ ಎ ಸನ್. 21ನೇ ವಚನದಲ್ಲಿ ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಜೋಸೆಫ್ ವುಡ್ ಆಕ್ಟ್ ಆಸ್ ಜೀಸಸ್ ಅರ್ತ್ಲಿ ಫಾದರ್. ಯೋಸೆಫನು ಈ ಲೋಕದ ತಂದೆಯ ಹಾಗೆ ಆತನು ಕಾರ್ಯನಿರ್ವಹಿಸಬೇಕು. ಬಟ್ ಹೀ ವುಡ್ ಓನ್ಲಿ ಬಿ ಅ ಫಾಸ್ಟರ್ ಫಾದರ್. ಅವನು ಕೇವಲ ಜವಾಬ್ದಾರಿಕೆಯನ್ನು ನೆರವೇರಿಸುವಂಥ ತಂದೆ. ನಾವು ಲೂಕನ ಆತನ ವಂಶಾವಳಿಯನ್ನು ತೆಗೆದು ನೋಡುವಾಗ ಬಹಳ ಅಮೂಲ್ಯವಾದಂಥ ಸತ್ಯವನ್ನು ನಾವು ನೋಡ್ತೇವೆ. ಲೂಕ್ಸ್ ಜೀನಿಯಾಲಜಿ ಆಫ್ ಜೀಸಸ್ ವಾಸ್ ಥ್ರೂ ಮೇರೀಸ್ ಲೈನ್. ಎಕ್ಯುರೇಟ್ಲಿ ಸೇಸ್ ಹೀ ವಾಸ್ ಸಪೋಸೆಡ್ಲಿ ದ ಸನ್ ಆಫ್ ಜೋಸೆಫ್. ಯೋಸೇಫನ ಮಗನು ಎಂದು ಎಣಿಸಲ್ಪಟ್ಟವನು. ಯೋಸೇಫನ ಮಗ ಎಂಬುದಾಗಿಲ್ಲ, ಯೋಸೇಫನ ಮಗನೆಂದು ಎಣಿಸಲ್ಪಟ್ಟವನು. ಜೋಸೆಫ್ ವಾಸ್ ಟೋಲ್ಡ್ ಟು ನೇಮ್ ದ ಸನ್ ಜೀಸಸ್, ಜಸ್ಟ್ ಎಸ್ ಜಕರಿಯಾಸ್ ವಾಸ್ ಟೋಲ್ಡ್ ಟು ನೇಮ್ ಇಸ್ ಸನ್ ಜಾನ್. ಜಕರಿಯನು ತನ್ನ ಮಗನಿಗೆ ಯೋಹಾನ್ ಎಂದು ಹೆಸರಿಡುವಂತೆ ಹೇಳಿದಂತೆ
ಈಗ ಯೇಸು ಎಂದು ಹೆಸರಿಡಬೇಕು. ವಿ ಆರ್ ನಾಟ್ ಟೋಲ್ಡ್ ದ ಪರ್ಪಸ್ ಆಫ್ ಸಿಗ್ನಿಫಿಕೆನ್ಸ್ ಆಫ್ ಜಾನ್ಸ್ ನೇಮ್, ಬಟ್ ದ್ಯಾಟ್ ಆಫ್ ಜೀಸಸ್ ವಾಸ್ ಮೇಡ್ ಕ್ಲಿಯರ್ ಈವನ್ ಬಿಫೋರ್ ಹಿಸ್ ಬರ್ತ್. ಯೇಸುವಿನ ಜನನವಾಗುವ ಮುಂಚಿತವಾಗಿ ಯೇಸುವಿನ ಹೆಸರಿನ ಅರ್ಥ ಅಲ್ಲಿ ಕೊಡಲ್ಪಟ್ಟಿತು. ಜೀಸಸ್ ಈಸ್ ಅ ಫಾರ್ಮ್ ಆಫ್ ದ ಹೀಬ್ರೂ ಜಾಶ್ವಾ, ಇಬ್ರಿಯ ಭಾಷೆ ಯಹೋಶುವಾ ಎಂಬಂಥ ಪದದ ಆ ಒಂದು ಶಬ್ದ ಆಗಿಯದೆ, ಅಂದರೆ ಜೆಹೋವಾ ಯಾಹ್ವೇ. ನನ್ನ ಪ್ರಿಯರೇ, ಜಾಶ್ವಾ ಯಾಹ್ವೇ ಅಂದರೆ ನೀನು ಆತನಿಗೆ ಯೇಸು ಜಾಶ್ವಾ ಯಾಹ್ವೇ ಜಹೋಶ್ವಾ ಎಂಬ ಹೆಸರಿಡಬೇಕು. ಯಾಕಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವ, ಹೀ ವಿಲ್ ಬಿ ದ ಸೇವಿಯರ್. ವಾಟ್ ಎ ಗ್ರೇಟ್ ಥಾಟ್! ಯೇಸು ಕ್ರಿಸ್ತನು ಯಾರು? ಯೇಸು ಅಂದರೆ ಅವನು ಅನೇಕರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವಂಥವನು. ನನ್ನ ಪ್ರಿಯರ, ಈ ದಿವಸದಲ್ಲಿ ಈ ಯೇಸು ಕ್ರಿಸ್ತನಿಂದ ನಿನಗೆ ಬಿಡುಗಡೆ ಆಗ್ಯದ? ನಿನ್ನ ಪಾಪಗಳಿಂದ ಆತನು ನಿನ್ನನ್ನು ರಕ್ಷಿಸಿದ್ದಾನೆ ಎಂಬ ತಿಳುವಳಿಕೆ ನಿನಗೆ ಉಂಟ? ಇಲ್ಲದಿದ್ದರೆ ಈ ದಿವಸದಲ್ಲಿ ಯೇಸುವ ನಿನ್ನ ಜೀವನದೊಳಗೆ ಅಂಗೀಕಾರ ಮಾಡು. ಆತನಿಂದ ಸಿಕ್ಕುವ ಕ್ಷಮಾಪಣೆಯನ್ನು ನೀನು ಪಡೆದುಕೋ. ದೇವರು ನಿನ್ನನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಜನನವು ಅದು ಎಂಥ ಒಂದು ಅದ್ಭುತವಾದ ಜನನ. ನಿನ್ನ ವಾಕ್ಯದ ಸತ್ಯಗಳು ನಾವು ಕೇವಲ ಕೇಳುವುದು ಮಾತ್ರವಲ್ಲ, ಅದಕ್ಕೆ ವಿಧೇಯರಾಗುವಂಥ ಕೃಪೆ ಮಾಡು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಆಮೇನ್.